ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶನಿವಾರ ದಿವಸದ ತಯಾರಿ ಹೇಳಿಗತ್ತೀನಿ. ಏನು ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ರೀ. ಎರಡು ಗ್ಲಾಸು ರಾಗಿ, ಅರ್ಧಕ್ಕಿಂತ ಹೆಚ್ಚು ಹೆಸರುಕಾಳು, ಅರ್ಧಕ್ಕಿಂತ ಹೆಚ್ಚು ಹೆಸರು ಬೇಳೆ, ಎರಡೂವರೆ ಗ್ಲಾಸ್ ಅಥವಾ ಮೂರು ಗ್ಲಾಸು ರೇಷನ್ ಅಕ್ಕಿ ಇಷ್ಟು ಹಾಕಿದ್ರಿ. ಮತ್ತು ರಾಗಿ ಒಂದು ಗ್ಲಾಸ್ ಹಾಕಿದ್ರಿ ಅನ್ಲಿಕ್ಕೆ ಹೋಗ್ಬೇಡ್ರಿ, ಇನ್ನೊಂದು ಗ್ಲಾಸ್ ಹಾಕ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಒಂದು ಎರಡು ಮುಷ್ಟಿಯಷ್ಟು ಮೆಂತೆ ಇಷ್ಟು ಚೆಂದಾಗಿ ನೆನೆ ಹಾಕಿದ್ರಿ. ನೀವು ಹೆಸರುಕಾಳು ಇನ್ನೊಂದು ಅರ್ಧ ಗ್ಲಾಸ್ ಹಾಕಿದ್ರೂ ನಡೀತದ್ರಿ. ದೀಡ್ ಗ್ಲಾಸ್ ಹೆಸರುಕಾಳು ಅಥವಾ ದೀಡ್ ಗ್ಲಾಸ್ ಹೆಸರುಬೇಳೆ ಹಾಕಿದ್ರೂ ನಡೀತದೆ. ನಾನು ನಿನ್ನೆ ಮಧ್ಯಾಹ್ನ ಸ್ಕೂಲಿಂದ ಬಂದು ಕೂಡಲೇ ನೆನೆ ಹಾಕಿದ್ದೆ, ರಾತ್ರಿ ರುಬ್ಲಿಕ್ಕತ್ತೀನಿ ರೀ. ಮತ್ತು ಒಂದಿಷ್ಟು ಚುನ್ಮುರಿ, ಒಂದು ಎರಡು ಮೂರು ಗ್ಲಾಸ್ನಷ್ಟು ಚುನ್ಮುರಿ ನೆನೆ ಹಾಕಿ ಚೆಂದಾಗಿ ಮಿಕ್ಸಿಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ ರೀ. ಇಂಥ ಮಸ್ತ್ ರೀ, ಖರೆ ಹೇಳ್ತೀನಿ. ಹಿಟ್ಟು ಉಬ್ಬಿ ಚೆಲ್ ಬಿಟ್ಟಿತ್ರಿ. ಇನ್ನೂ ಎಷ್ಟು ಪ್ಲೇಸ್ ಅದ ಇದು ಚೆಲ್ಲಂಗಿಲ್ಲ ಅಂತ ನಾ ತಿಳ್ಕೊಂಡಿನಿ ರೀ. ಕೆಳಗೆಲ್ಲ ಪ್ಲೇಟ್ ಇಟ್ಟಿದ್ದೀರಿ, ದೊಡ್ಡ ತಾಟ ಇಟ್ಟೀನಿ, ಅದನ್ನೂ ತುಂಬಿ ಇನ್ನೂ ಕೆಳಗೆ ಚೆಲ್ಲಿತ್ತು. ಹಾಗಾಗಿ ಅದನ್ನ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಬೇರೆ ಪಾತ್ರೆಗೆ ತೆಗೆದು ಇಟ್ಟಿದ್ದೆ. ಈಗ ನೋಡ್ರಿ, ನಮ್ಮ ದೋಸೆ ಹಿಟ್ಟು ಎಷ್ಟು ನೀರು ಬೇಕು, ಎಷ್ಟು ಗಟ್ಟಿ ಬೇಕು ಅಷ್ಟು ಮಾಡಿ ಇಟ್ಕೊಳ್ಳೋದು. ಬಟ್ ಮುಂಜಾನೆ ಇದು ಇನ್ನೂ ಗಟ್ಟಿಯಾಗಿರ್ತದೆ. ದೋಸೆ ಮಾಡೋ ಹೊತ್ತಿನಾಗ ಏನದ, ನೀರು ಹಾಕಿ ನಮಗೆ ಯಾವ ಟೈಪ್ ಬೇಕು ಅಂತೇಳಿ ಮಾಡ್ಕೊಳ್ಳೋದು ನೋಡ್ರಿ. ಈಗ ಹಿಂದಿನ ದಿವಸ ರಾತ್ರಿ ತಯಾರಿ ಇಟ್ಟೆ, ಈಗ ಮುಂಜಾನೆ, ಈಗ ಸಮಯ ಐದೂವರೆ ಆಗಿದ್ರಿ. ಇವತ್ತು ಐದು ಗಂಟೆಗೆ ಎದ್ದೀವಿ, ಸಂಡೆ ಅದಲ್ರಿ, ಸ್ವಲ್ಪ ಲೇಟು, ಎಲ್ಲಾನೂ ಲೇಟ್ 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 ಇವತ್ತಿನ ದಿವಸ. ಹಾಗಾಗಿ ಇವತ್ತು ಐದು ಗಂಟೆಗೆ ಏಳೋದಾಯ್ತು. ಮತ್ತು ಐದೂವರೆಗೆ ರಂಗೋಲಿ ನಡೆದದ್ ನೋಡ್ರಿ, ಸಿಂಪಲ್ ಆದ ರಂಗೋಲಿ. ಮತ್ತು ದೋಸೆ ಅಂದ ತಕ್ಷಣ ಯಾರಿಗೆ ಬಾಯಲ್ಲಿ ನೀರು ಬರಂಗಿಲ್ಲರಿ, ಎಲ್ರಿಗೂ ವಾರದೊಳಗೆ ಎರಡು ಸರಿ ಬೇಕೇ. ಮತ್ತು ದೋಸೆ ನಾವೇನಾದರೂ ಮಾಡಿದ್ವಿ ಅಂತಂದ್ರೆ ನಮ್ಮನೆ ಒಳಗೆ ಯಾರು ಹೋಟ್ಲ ಅನ್ನಂಗಿಲ್ಲ ನೋಡ್ರಿ. ಮಕ್ಕಳಂತೂ ಇದ ದೋಸೆ ಬೇಕು ನನಗೆ ಅಂತಾರ್ರಿ, ಅಂಥ ಟೇಸ್ಟ್ ಆಗ್ತಾವ್ರಿ, ರಿಯಲಿ ಭಾಳ ಸೂಪರ್ ಆಗ್ತಾವ. ನಾನು ಹೇಳಿದ ಮೆಜರ್ಮೆಂಟನ್ನು ನೀವು ಕೂಡ ಹಂಗೆ ಮಾಡಿ ನೋಡ್ರಿ, ನೀವು ಬಿಡದೇ ಇಲ್ಲ ನೋಡ್ರಿ. ಭಾಳ ವಾರದಾಗ ಎರಡು ಮೂರು ಸರಿ ಅದನ್ನು ಮಾಡ್ತೀರಿ, ಅಷ್ಟು ರುಚಿಯಾದ ಆಸೆಯ ದೋಸೆ ಇಳಿತಾವ್ರಿ. ಈಗ ಸ್ವಲ್ಪ ಸ್ವಲ್ಪ ಕಲರ್ ಮಾಡಿ ಮುಗಿಸ್ಬಿಡೋಣಂತ ರಂಗೋಲಿ, ಸಿಂಪಲ್ ಆದ ರಂಗೋಲಿ. ಮತ್ತು ಸಂಡೆ ಅಂದ ತಕ್ಷಣ ಎಕ್ಸ್ಟ್ರಾ ಕ್ಲೀನಿಂಗ್, ನಾನೊಂದು ಎರಡು ರೂಮು ಕ್ಲೀನ್ ಮಾಡ್ಕೊಳ್ಳೋದು, ಮನೆ ಒರೆಸ್ಕೊಳ್ಳೋದು. ಮತ್ತು ಎರಡು ದಿವಸದ ಬಟ್ಟೆ, ಮೊನ್ನೆ ಊರಿಗೆ ಹೋಗಿದ್ವಲ್ರಿ, ಒಂದೇ ದಿವಸ ಊರಿಗೆ ಹೋಗಿ ಬಂದರೂ ಬಟ್ಟೆ ಎಷ್ಟಿರ್ತಾವೆ ನಿಮಗೆಲ್ಲ ಗೊತ್ತೇ ಅದ. ಹಾಕ್ಕೊಳ್ಳೋದು ಒಂದೊಂದೇ ಜೋಡಾದರೂ ಅವು ಹಾಸಿಗೆ ಒಯ್ದಿರ್ತೀವಿ, ಹೊಚ್ಕೊಳ್ಳಿಕ್ಕೆ ಶಾಲ ಅದು ಇದು ಅಂಥೇಳಿ ಅವನ್ನೆಲ್ಲ ಒಗೆದು ಹಾಕಿದಾಗೆ ಸಮಾಧಾನ ಆಗ್ತದ್ರಿ. ಮತ್ತು ತುಳಸಿ ಹೆಂಗೆ ಬೆಳೆಸಿರಿ ಅಂಥೇಳಿ ನಮ್ಮ ವೀಣಾ ಕುಮಾರ್ ಅವರು ಒಂದು ಕ್ವಶನ್ ಕೇಳ್ಯಾರ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ ಅಂತ ವಿಚಾರ ಮಾಡೀನ್ರಿ. ಹೆಂಗೆ ಇಷ್ಟು ಚೆಂದಾಗಿ ಬೆಳಿಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಟ್ರಿಕ್ಸ್ ಹೇಳ್ತೀನಂತ್ರಿ. ನೋಡ್ರಿ, ಯೆಲ್ಲೋ ಕಲರ್ ರಂಗೋಲಿ ಏನು ಹಾಕಿರಲ್ಲ ಅಂತೀರೇನ್ರಿ, ಮನೆ ಒಳಗೆ ಸ್ವಲ್ಪ ರಂಗೋಲಿ ಭಾಳ ಶಾರ್ಟೇಜ್ ಆಗಿತ್ತು. ಮತ್ತು ಎಲ್ಲ ಅಂಗಡಿಗಳು ತೆಗೆಯೋದು ಆರ ನಂತರನೇ, ಅದ್ರ ಸಲುವಾಗಿ ಹೊಸ್ಲಿಗೆ ಏನದ ಯೆಲ್ಲೋ ಕಲರ್ ರಂಗೋಲಿ ಹಾಕಿ ಮನೆ ಮುಂದೆ ವೈಟ್ ಮಿಕ್ಸ್ ಕಲರ್ ರಂಗೋಲಿಯನ್ನು ಹಾಕೀನ್ರಿ. ಈಗೇನದ ಅಡುಗೆ ತಯಾರಿ ಗೊತ್ತದಲ್ರಿ, ಅಡುಗೆ ಅಂದರೆ ಏನು, ದೋಸೆ ಇಡ್ಲಿ ಇಳದು ಅಂತಂದ್ರೆ ಸಂಜೆ ತನಕ ಅವೇ ನೋಡ್ರಿ. ಅದರಾಗ ಈ ಇಡ್ಲಿದು ಭಾಳ ರಂದಿರಿ, ಆದ್ರೆ ದೋಸೆ ಅಂದ್ರೆ ಅಷ್ಟೊಂದು ಏನೂ ಇರಂಗಿಲ್ಲ. ಅದಕ್ಕೇನದ ಮೊದಲಿಗೆ ನಾನು ನಿನ್ನೆ ಒಣ ಒಠಾಲಿ ಒಠಾಣಿ ಹಸಿವಲ್ರಿ, ಒಠಾಣಿ ಕಾಳು ಸಿಗ್ತಾವಲ್ರಿ, ಅವನ್ನ ರಾತ್ರಿನೇ ನೆನೆ ಹಾಕಿದ್ದೆ. ಈಗ ಒಠಾಣಿ ಮತ್ತು ಒಂದ್ ಸೈಡ್ ಒಠಾಣಿ ಒಂದ್ ಸೈಡ್ ಬಟಾಟೆ ಕುದಿಲಿಕ್ಕೆ ಇಟ್ಟೆ. ಇನ್ನು ಚಟ್ನಿ ತಯಾರಿ, ಒಂದಿಷ್ಟು ಹಸಿ ಕೊಬ್ಬರಿ, ಶೇಂಗಾ, ಪುದೀನ ಮತ್ತು ಕೋತಂಬರಿ ಸೂಡು ಸಿಕ್ಕಿಲ್ಲ, ನೀವು ಹಾಕ್ರಿ. ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ, ಶೇಂಗಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ನೀರು, ಸ್ವಲ್ಪ ಬೆಲ್ಲ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಿಡೋಣ್ರಿ. ಪುಟಾಣಿ ಒಂದು ಹಾಕ್ರೆ ಮತ್ತು ಮಸ್ತ್ ಆಗ್ತದೆ, ಏಕಾಗ್ತದ್ರಿ. ನೋಡ್ರಿ, ಈಗ ಬಟಾಟೆ ಏನದಲ್ಲ ಕುದ್ದಾವ, ಚಟ್ನಿನೂ ರೆಡಿ ಆಗ್ಯದ. ಇದಕ್ಕೇನದ ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ರೆ ಇನ್ನೂ ಮಸ್ತ್ ಆಗ್ತದೆ. ಈಗ ಚಟ್ನಿ ಮಾಡಿ ತಕ್ಕೊಂಡು ಜಾರೊಳಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಅಲ್ಲ ಅಂದ್ರೆ ಹಸಿ ಶುಂಠಿ
ನೀರನ್ನು ಹಾಕೊಂಡು ಮಿಕ್ಸಿ ಮಾಡಿ ಮಸಾಲೆ ಪುಡಿ ರೆಡಿ ಇಟ್ಕೊಂಡಿನ್ರಿ. ಈಗ ಒಗ್ಗರಣೆ ಹಾಕೋಣ. 2-3 ಚಮಚ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ ಅದರೊಳಗೆ ನಾವು ಏನು ಹೆಚ್ಚಿ ಇಟ್ಕೊಂಡಿದ್ನೆಲ್ಲ ಉಳ್ಳಾಗಡ್ಡಿ ಅವನ್ನ ಹಾಕಿದ್ದೀರಿ, ಮತ್ತು 1-2-3 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅವನ್ನೂ ಕೂಡ ಹಾಕಿ ಚೆಂದಾಗಿ ಕೈ ಆಡಿಸ್ಕೊಂಡು ಈ ಬಟಾಟೆ ಕುದಿಸಿ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಮ್ಯಾಶ್ ಮಾಡಿ ಹಾಕ್ಬಿಟ್ಟಿನಿ ನೋಡ್ರಿ. ಮತ್ತು ಮಸಾಲೆ ಮಾಡ್ಕೊಂಡಿದ್ವಲ್ರಿ, ಹಸಿ ಕೊಬ್ಬರಿ, ಅಲ್ಲ, ಪುದೀನ, ಜೀರಿಗೆ ಹಾಕಿದ್ದು ಆ ಮಸಾಲೆ ಕೂಡ ಹಾಕಿದೆ ನೋಡ್ರಿ. ಕುದಿಸಿ ಇಟ್ಕೊಂಡ ವಟಾಣಿನೂ ಮಿಕ್ಸ್ ಮಾಡಿದೆ. ಈಗ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಡ್ತೀನಿ. ಇಂಥ ಟೇಸ್ಟ್ ಆಗ್ತದ್ರಿ ಪಲ್ಯ, ಬಹಳ ಸೂಪರ್ ಆಗ್ತದ ಈ ಪಲ್ಯ ನೋಡ್ರಿ. ನೀವು ಚಪಾತಿಗೂ ಬರ್ತದ, ರೊಟ್ಟಿಗೂ ಬರ್ತದ, ಅನ್ನಕ್ಕೂ ಬರ್ತದ, ದೋಸೆಕ್ಕಂತೂ ಹೇಳಿ ಮಾಡಿಸಿದ ಪಲ್ಯ ನೋಡ್ರಿ ಇದು. ಭಾಜಿ ಇನ್ನ ಹಂಚ್ ಇಟ್ಟಬಿಡೋಣ, ಬರ 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 ಮಸ್ತ್ ದೋಸೆ ಮಾಡೋಣ. ಎಲ್ಲಕ್ಕಿಂತ ಮುಂಚೆ ದೋಸೆ ಮಾಡ್ಬೇಕಾದ್ರೆ, ಬಕ್ರಿ ಮಾಡ್ಬೇಕಾದ್ರೆ, ಚಪಾತಿ ಮಾಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಅದ, ಫಸ್ಟ್ ದೋಸೆ ನಮ್ಮ ಮನೆಯೊಳಗ ಪ್ರಾಣಿ ಪಕ್ಷಿಗಳಿಗೆ. ಅದಕ್ಕೆ ನೋಡ್ರಿ ಹಿಟ್ಟು ಇನ್ನೂ ಗಟ್ಟಿಯಾಗಿತ್ತು, ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕೈ ಆಡಿಸಿ ದೋಸೆ ಹಾಕ್ಬಿಡೋಣ. ದೋಸೆ ಹಂಚು ಕೇಳ್ತೀರಿ, ನನಗೆ ಗುರ್ತದ, ದೋಸೆ ಹಂಚು ಬೀಡಿನ ಹಂಚು, ಇದು ಕಬ್ಬಿಣದ್ದಲ್ಲ, ಬೀಡು ಬೀಡ್ ಅಂತಾರ್ರಿ, ಬೀಡಿನ ಹಂಚು. ಇದಕ್ಕೆ ಬೀಡಿನ ಹಂಚಿಗೆ ಫಸ್ಟ್ ಟೈಮ್ ಏನು ಎಣ್ಣೆ ಹಚ್ತೀವಲ್ರಿ ಅಷ್ಟ ನೋಡ್ರಿ. ನಾನಂತೂ ಜುಬ್ರ ತಗೊಂಡಿರ್ತೀನಿ, ಜುಬ್ರದಿಂದನೇ ಎಣ್ಣೆ ಹಚ್ತೀನಿ. ಒಂದಸರಿ ಎಣ್ಣೆ ರೀ, ಮುಂದೆ ನೀವು ಬೇಕಾದಷ್ಟು ದೋಸೆ ಮಾಡ್ರಿ, ಒಂದ್ಸರಿನೂ ಎಣ್ಣೆ ಹಚ್ಚಂಗಿಲ್ಲ ನೋಡ್ರಿ. ಬರೇ ಉಪ್ಪಿನ ನೀರು ಹಾಕೋದದ, ದೋಸೆ ಮಾಡೋದದ ನೋಡ್ರಿ. ಇದು ಪ್ರಾಣಿ ಪಕ್ಷಿಗಳಿಗೆ ಫಸ್ಟ್ ದೋಸೆ. ನೆಕ್ಸ್ಟ್ ಆನ್ವರ್ಡ್ಸ್ ನಮಗೆ ನೋಡ್ರಿ ಎಂಥ ಮಸ್ತ್ ದೋಸೆ ಬರ್ತಾವಂದ್ರಿ, ಉಪ್ಪಿನ ನೀರು ಉಗ್ಗೋದು, ದೋಸೆ ಮಾಡೋದು. ನೀವು ನೋಡಿದ್ರಿ ಗೊತ್ತಾಗ್ಬಿಡ್ತದ. ಮತ್ತು ನಿಮ್ಗೆ ಎವ್ರಿ ಟೈಮ್ ನಾ ಯಾವಾಗಲೂ ಹೇಳ್ತೀನಿ, ನನ್ನ ಮಾತುಗಳು ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಬಹರ್ಟ್ ಆಗ್ಬಿಟ್ಟಾವಂತ ಅನ್ಸದ. ಅದೇನು ನಿರ್ಲಿ ಪಂಚ್ ಅಂತೀವಿ, ನಾನ್ ಸ್ಟಿಕ್ ವಟ್ಟ ಯೂಸ್ ಮಾಡಬೇಡ್ರಿ ಇದ್ದು ಅಂದ್ರೆ, ದಯಮಾಡಿ ನನ್ನ ಸಲುವಾಗಿ ಇವತ್ತು ಹೊರಗೆ ಹೋಗೋದು ಬಿಡ್ರಿ. ಯಾಕಂದ್ರೆ ಎಷ್ಟು ರೋಗಗಳು ಅದಕ್ಕೆ, ಅದರಿಂದ ಪ್ಲಾಸ್ಟಿಕ್ ರೀ ಯಾವಾಗಲೂ ನಮ್ಮ ಹೊಟ್ಟೆ ಒಳಗೆ ಹೋಗ್ತದೆ, ಅದನ್ನು ಒಟ್ಟ ಯೂಸ್ ಮಾಡಬೇಡ್ರಿ. ಇನ್ನೂ ನೀವು ಬಕ್ರಿ ಮಾಡುವ ಹಂಚನಾಗ ಹಾಕಿ ಮಾಡ್ರಿ ನಡೀತದೆ, ಆದ್ರೆ ಆ ನಾನ್ ಸ್ಟಿಕ್ ಏನವ ಮನೆ ಒಳಗೆ ಎಲ್ಲಾನೇ ತೆಗೆದ ಕಡೆ ಒಗೆದು ಬಿಡ್ರಿ ಅವನ್ನ, ಅದರೊಳಗೆ ಮಾಡ್ಲಿಕ್ಕೂ ಹೋಗ್ಬೇಡ್ರಿ, ತಿನ್ಲಿಕ್ಕೂ ಹೋಗ್ಬೇಡ್ರಿ. ನನ್ನ ಕಡೆಯಿಂದ ನಾನು ನಿಮ್ಮ ವೆಲ್ ವಿಶರ್ ಆಗಿ ಹೇಳ್ತೀನಿ, ತೆಗೆದು ಒಗೆದು ಬಿಡ್ರಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಇನ್ನು ತಪ್ಪು ತಿಳ್ಕೊಬೇಡ್ರಿ. ಬೀಡಿನ ಹಂಚೆ ತಗೊಳ್ರಿ. ಇವು ಎಲ್ಲಿ ಸಿಗ್ತಾವ ಅಂತಂದ್ರೆ, ನೀವು ಬದಾಮಿ ಜಾತ್ರಿ ಅಥವಾ ಬದಾಮಿಗೆ ಎಲ್ಲೇ ಹೋದಲ್ಲಿ ಸಿಗ್ತಾವ, ಇಲ್ಲಾಂದ್ರೆ ಭಾಂಡಿ ಅಂಗಡಿ ಒಳಗೆ ಕೇಳ್ರಿ ನೀವು, ಅಲ್ಲಿ ಸಿಗ್ತಾವ್ರಿ. ಭಾಂಡಿ ಅಂಗಡಿ ಒಳಗೆ ಹೋಗಿ ಕೇಳಿದ್ರ ನೋಡ್ರಿ ಸರ್ವ್ ಮಾಡೋಣ ಚಟ್ನಿ. ನಾನು ಚಟ್ನಿಗೆ ಒಗ್ಗರಣೆ ಹಾಕಿಲ್ರಿ, ನಮ್ಮನೆ ಒಳಗೆಲ್ಲ ಹಂಗ ತಿಂತೀವಿ, ಒಂದೊಂದ್ಸರಿ ಒಗ್ಗರಣೆ ಬೇಕಾಗ್ತದ ನೋಡ್ರಿ. ಪಲ್ಯ ಅಂತೂ ನೋಡಿದ್ರೆ ಅನಿಸ್ಲಿಕ್ಕದ ಹೌದಿಲ್ರಿ, ಎಂಥ ಸೂಪರ್ ಆಗಿ ಆಗ್ಯದ. ಈಗ ಒಂದು ಬೈಟು ತಿಂದು ತೋರಿಸಿಬಿಡ್ತೀನಿ ಹ್ಯಾಂಗಾಗ್ಯವಂಥೇಳಿ ಹೇಳೇ ಬಿಡ್ತೀನಿ ರೀ, ಇಲ್ಲಾಂದ್ರೆ ನೀವು ಕೇಳಂಗಿಲ್ಲ ನನಗೆ, ಬರೀ ಮಾಡಿ ಇಟ್ಟಿರಲ್ರಿ ಹ್ಯಾಂಗಾಗ್ಯಾವ ಹೇಳಲಿಲ್ಲ ಅಂತ ಅಂತೀರಿ ನನಗೆ ಗುರ್ತದ. ಅದಕ್ಕೆ ನೋಡಿ ದೋಸೆ ನೋಡಿದ್ರೆ ಗೊತ್ತಾಗ್ತಾವ ಎಂಥ ಸೂಪರ್ ಆಗ್ಯಾವ, ಟೇಸ್ಟ್ ಅಂತೂ ಇನ್ನೂ ಸೂಪರ್ ಆಗ್ಯಾವ್ರಿ. ನಿಲ್ರಿ ನಿಲ್ರಿ, ತಿನ್ನೋಕ್ಕಿಂತ ಮುಂಚೆ ಇನ್ನೂ ಒಂದು ಹಾಕಿ ತಿಂದು ತೋರಿಸ್ಬಿಡ್ತೀನಿ ರೀ, ಯಾಕಂದ್ರೆ ಮತ್ತೆ ತಿನ್ಕೋತ ಕೂತ್ವಿ ಅಂದ್ರೆ ಅಲ್ಲಿ ಇಲ್ಲಿ ಖಾಲಿ ಉಳಿತದ ಹಂಚು, ಒಮ್ಮೆ ಹಂಚಿ ಇಟ್ವಿ ಅಂದ್ರೆ ಖಾಲಿ ಇಡೋದು ಬ್ಯಾಡ್ರಿ. ಅದಕ್ಕೆ ತಿನ್ನೋಕ್ಕಿಂತ ಮುಂಚೆ ಒಂದು ದೋಸೆ ಹಾಕಿ ಮ್ಯಾಲಷ್ಟೇ ಎಣ್ಣೆ ಹಾಕೋದು ನೋಡ್ರಿ, ಒಂದು ಸ್ಪೂನ್ನಷ್ಟು. ದೋಸೆ ರೆಡಿ ಆದು ಮಸ್ತ್ ರೀ, ಹೆಲ್ದಿ ಅಂಡ್ ಟೇಸ್ಟಿ ದೋಸೆ. ಬಹಳ ದಿವಸ ಆಯ್ತು ಬೇರೆ ಬೇರೆ ದೋಸೆ ಮಾಡಿದ್ವಿ, ಇವು ಮೊದಲಿನ ದೋಸೆಗಳು ನಮ್ಮ ಇಳಿಸಿಟ್ಟೇ ಇಲ್ಲ, ಹಿಂಗಾಗಿ ಇವತ್ತು ಮಾಡಿದೆ ನೋಡಿ ಒಂದು ಟೇಸ್ಟ್. ಇದ್ರ ಮೇಲೆ ನೀವು ಬೆಣ್ಣೆ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ರೀ. ಮಸ್ತ್ ಬಹಳ ಟೇಸ್ಟ್ ಆಗ್ಯಾವ ಖರೇಂದ್ರ, ಅಮೇಝಿಂಗ್ ಟೇಸ್ಟ್. ಸೇಮ್ ರೆಸಿಪಿ ಮಾಡಿ ನೋಡ್ರಿ, ನೀವ ಕಮೆಂಟ್ ಹಾಕ್ತೀರಿ. ಖರೇನ ರೀ ಬಹಳ ರುಚಿಯಾಗ್ಯಾವ ನೋಡಿದ್ರಲ್ಲ,
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತೋರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಟೇಸ್ಟಿ ಟೇಸ್ಟಿ ದೋಸೆ, ಇದನ್ನು ನೋಡಿ ಹಂಗೆ ಸುಮ್ಮ ಕೂಡಬೇಡ್ರಿ. ನನಗೂ ರೀ ನಿಮ್ಮನ್ನೆಲ್ಲ ಬಿಟ್ಟು ತಿಂತಿಲ್ಲ, ಒಂಥರ ಮನಸ್ಸಿಗೆ ಇದು ಅನಿಸ್ತದೆ. ಬಡ ಬಡ ರಾಗಿ ಎಲ್ಲ ತರಿಸಿ ನೆನೆ ಹಾಕಿಬಿಡ್ರಿ, ನಾಳೆ ಮಾಡೇ ಬಿಡ್ರಿ, ಕಮೆಂಟ್ ಹಾಕಿಬಿಡ್ರಿ. ಇವತ್ತಿನ ಕಮೆಂಟ್ ಬೇಡ, ನಾಳೆ ಮಾಡಿ ಟೇಸ್ಟ್ ನೋಡಿದ ಮೇಲೆ ಕಮೆಂಟ್ ಹಾಕ್ರಿ. ಖರೇನೆ ನೀವು ಕಮೆಂಟ್ ಹಾಕಬೇಕಾದ್ರೆ ಒಂದ ಲೈನ್ ಕಮೆಂಟ್ ಇರಂಗಿಲ್ಲರಿ, ಎರಡು ಮೂರು ಲೈನ್ ಹಾಕ್ತೀರಿ. ಯಾಕಂದ್ರೆ ಅಷ್ಟು ರುಚಿಯಾಗ್ಯಾವ್ರಿ, ಖರೆ ಹೇಳಲಿಕ್ಕತ್ತೀನಿ. ಆದರೆ ಇವತ್ತು ಸಂಡೇ ಅದ, ಇನ್ನೊಂದು ವಿಡಿಯೋ ಸಾಯಂಕಾಲ ಬರ್ತದ್ರಿ. ಈಗೇನದ 1:00 ಒಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.